ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದರ ಈ ಜನಾಂಗಗಳ ಒಕ್ಕೂಟದ ನಮ್ಮ ಏನು ಕಳೆದ 3 ವರ್ಷಗಳಲ್ಲಿ ಈ ಒಂದು ಒಕ್ಕೂಟ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಾನೇನು ಈ ನಿಗಮ ಈ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷನಾಗಿ ನನಗೆ 1 ವರ್ಷ 6.5 ತಿಂಗಳು ಈ ನಿಗಮದಲ್ಲಿ ಈ ಒಂದು ಧ್ವನಿ ಇಲ್ಲದೇ ಇರತಕ್ಕಂಥ ಸಮಾಜದಲ್ಲಿ ಇವತ್ತು ನಾವು ಇಲ್ಲಿನ ಸೇರಿದ್ದೇವೆ. ಸ್ವಲ್ಪ ಸ್ಥಿತಿವಂತರಿದ್ದೀವಿ ನಾವು ಕೆಳಗೆ ಇಳಿದು ನೋಡಿದಾಗ ಅತ್ಯಂತ ಶೋಚನೀಯ ಸ್ಥಿತಿನಲ್ಲಿ ಜೀವನ ನಡೆಸುವಂತಹ ನಾನು ಯಾಕೆ ಅತ್ಯಂತ ಶೋಚನೀಯ ಸ್ಥಿತಿ ಅಂತ ಹೇಳಿದೆ ಅಂತ ಹೇಳಿದ್ರೆ ಆ ಕಡೆ ಡೇರೆನೂ ಅಲ್ಲ ಈ ಕಡೆ ಗುಡಿಸಲು ಅಲ್ಲ, ಒಂದು 4 ಕಂಬಗಳನ್ನು ಹಾಕಿಕೊಂಡು ಅದಕ್ಕೆ ತಗಡು ಸೀಟನ್ನು ಹಾಕಿಕೊಂಡು ಮೇಲೆ ಒಂದು ತಾರ್ಪಲಿನ ಹಾಕ್ಕೊಂಡು ಒಂದು ಮನೆಯನ್ನು ನಿರ್ಮಿಸಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ನಮ್ಮೆಲ್ಲ ಜೀವನವನ್ನು ಸಾಗಿಸಿ ಆ ರೀತಿಯಾದ ಜೀವನವನ್ನು ಸಾಗಿಸುತ್ತಿರುವಂತಹ ನಮ್ಮ ಈ ಒಂದು OBCಯಲ್ಲಿ ಬರತಕ್ಕಂಥ 46 ಜಾತಿ ಜನಾಂಗಗಳು, ಅದು ಗೊಲ್ಲ, ದೊಂಬಿದಾಸ, ಗಿಸಾಡಿ, ಹೆಳವ, ಬೈಲುಪತ್ತಾರು, ಗೋಂದಲಿ, ಬುಡುಬುಡುಕಿ, ನಮ್ಮ ನಾಥಪಂಥಿ, ಗೋಸಾಯಿ, ದರ್ವೇಶಿ, ಕಟುಬು, ಈ ರೀತಿಯಾಗಿ 46 ಜಾತಿ ಜನಾಂಗದ ಈ ಜನಾಂಗದವರ ಆ ಧ್ವನಿ ಇಲ್ಲದೆ ಇರತಕ್ಕಂಥ ಜನರ ಸ್ವಲ್ಪ ಅಡಿದ ಸೇವೆ ಮಾಡಬೇಕು ಅಂತೇಳಿ ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ನಮ್ಮೆಲ್ಲ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಮಾಡಿದಂಥ ಈ ಸಂಘಟನೆ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದರ ಜನಾಂಗಗಳ ಒಕ್ಕೂಟ. ಈ ಒಕ್ಕೂಟ ಈಗ 3 ವರ್ಷ ಆಯಿತು. 3 ವರ್ಷ ಅವಧಿಯ ನಂತರ ನಾವು ನೂತನ ಒಂದು ಸಮಿತಿಯನ್ನು ಮಾಡಿಕೊಂಡು ನಾವು ಪ್ರಥಮ ಒಂದು ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ವಿ. ಕಳೆದ ಬಾರಿ ನಾವು ಮೈಸೂರಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಈಗ ಮುನಿಗೌಡರು ಖ್ಯಾತ ವಕೀಲರು ಕೂಡ ಚಿಕ್ಕಬಳ್ಳಾಪುರದವರು, ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಮ್ಮನ್ನೆಲ್ಲ ಬಹಳ ಗೌರವದಿಂದ ಅಭಿನಂದಿಸಿದವರು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗಣ್ಯರು, ಬಹಳ ಮುಖ್ಯವಾಗಿ ನಮ್ಮ ಹಿರಿಯರು ಅತ್ಯಂತ ಇಳಿ ವಯಸ್ಸಿನಲ್ಲೂ ಕೂಡ ಆ ಒಂದು ಆಸಕ್ತಿಯನ್ನು ಇಟ್ಟುಕೊಂಡು ಈ ಒಂದು ಜನಾಂಗದ ಬಗ್ಗೆ ಬಹಳ ಕಾಳಜಿಯನ್ನು ಇರತಕ್ಕಂಥ ನಮ್ಮ ಬಿ ಎನ್ ನಾರಾಯಣ ಸ್ವಾಮಿ ಅವರು ದೊಂಬಿದಾ ಸಮಾಜದವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಹಿರಿಯರು ನಮ್ಮ ಈ ಒಂದು ಸಮಿತಿಯ ಈ ಬಾರಿಯ ಪ್ರಧಾನ ಸಂಚಾಲಕರಾಗಿ ಮುಂದಿನ 3 ವರ್ಷದವರೆಗೆ ಜವಾಬ್ದಾರಿಯನ್ನು ಸ್ವೀಕರಿಸತಕ್ಕಂಥ ನಮ್ಮ ಶ್ರೀನಿವಾಸ ಕಟ್ಟಿಮಣಿಯವರು ಕೊಪ್ಪಳದವರು, ನಮ್ಮ ಯುವ ಘಟಕದ ಅಧ್ಯಕ್ಷರು ಕುಮಾರ್ ಅವರು ಮೈಸೂರಿನವರು, ನಮ್ಮ ಮಹಿಳಾ ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡತಕ್ಕಂಥ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ರಾಜೇಶ್ವರಮ್ಮನವರು, ನಮ್ಮ ಚಿಕ್ಕಬಳ್ಳಾಪುರದವರು, ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ನನ್ನ ಸಹೋದರ ಸಮರಣದಂಥ ಪ್ರಕಾಶ್ರವರು, ಅದೇ ರೀತಿ ಮುನೇಗೌಡರಿಗೆಲ್ಲರನ್ನ ಕುರಿತು ಮಾತನಾಡಿದ್ರಿ, ಇಲ್ಲಿ ಕೂತವರೆಲ್ಲ ಹೆಸರು ಹೇಳ್ಬೇಕಾ, ನಮ್ಮ ಸುಭಾಷ್ ಅನ್ನ ಬೈಲ್ಪತ್ತರ್ ಅವರು, ರಾಜೇಂದ್ರ ಅರ್ಕಸಾಲಿ ಅವರು ಗದಗದವರು, ಶಿವರಾಮ್ ಕುಮಾರ್ ಬರೆಗಾರ್ ಅವರು ಉತ್ತರ ಕನ್ನಡದವರು, ಬಿ ವಿ ಚಂದ್ರಯ್ಯನ ಅವರು ಬೆಂಗಳೂರಿನವರು, ನಮ್ಮ ಯಾಚೇಗೌಡದಲ್ಲಿ ಮೈಸೂರಿನ ನಮ್ಮ ಮಂಜುನಾಥ್ ಅವರು, ನಮ್ಮ ಕಟುಬು ಸಮಾಜದ ದುರ್ಯೋಧನ ಅವರು, ಅದೇ ರೀತಿ ನಾಥಪಂಥಿಯ ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ಹಿರಿಯರಾದಂಥ ನಾರಾಯಣ್ ರಾವಲ್ ರವರು, ನಮ್ಮ ಪವನ್ ಕುಮಾರ್ ಬೀದರ್ ಬಸವ ಕಲ್ಯಾಣ ಬೈಲ್ಪತ್ತರ್ ಸಮಾಜದವರು, ನಮ್ಮ ಮಂಜುನಾಥ್ ದೊಂಬಿದಾಸ ಬಡವನಹಳ್ಳಿ ತುಮಕೂರವರು, ನಮ್ಮ ರಾಮಕೃಷ್ಣ ಹೆಳವರವರು ರಾಮಕೃಷ್ಣ ಮೈಸೂರಿನವರು, ಗಂಗಾಧರ್ ಅವರು, ನಮ್ಮ ವಾಸ್ಟರ್ ಅವರು ಭೀಮರಾವ್ ವಾಸ್ಟರ್ ಅವರು, ಅವರು ಮಂಗಳೂರಲ್ಲಿ ಇರ್ತಾರೆ, ಬಿಜಾಪುರದಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಕೂಡ ಇರ್ತಾರೆ, ಅಂದ್ರೆ ಅವರ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದೇ ರೀತಿ ನಮ್ಮ ನಾಗರಾಜ್ ಕೋಲಾರ್ ಅವರು, ಅದೇ ರೀತಿ ನಮ್ಮ ರಾಮ್ಕುಮಾರ್ ಅವರು ಗೌರಿಬಿದನೇರಿಂದ ಬಂದಿದ್ದಾರೆ, ಅನಂತಕೃಷ್ಣ ಯಾದವ್ ಅವರು ಮಂಗಳೂರಿಂದ, ನಮ್ಮ ವೆಂಕಟೇಶ್ ಯಾದವ್ ಅವರು ಬಳ್ಳಾರಿಯಿಂದ, ಜ್ಯೋತಿ ಎಚ್ ಜ್ಯೋತಿ ಮೇಡಮ್ ಅವರು ಚಿತ್ರದುರ್ಗ ಹಿರಿಯೂರಿಂದ, ನಮ್ಮ ಶ್ರೀಮತಿ ಅವರು ಅಲ್ಲಿದ್ದಾರೆ, ಅದೇ ರೀತಿ ನಮ್ಮ ನ್ಯಾಯವಾದಿಗಳಾದಂಥ ದಿವ್ಯ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ, ನಮ್ಮ ಸಾಬಣ್ಣ ಯಾದಗಿರಿಯಿಂದ ಬಂದಿದ್ದಾರೆ, ತಡಿಬಿಡಿ ಗ್ರಾಮದವರು, ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಸನ್ಮಾನ ಸಲ್ಪಟ್ಟಂತ ವಿದ್ಯಾರ್ಥಿಗಳಿದ್ದಾರೆ, ನಮ್ಮ ರಾಜಪ್ಪನವರು ನಮ್ಮ ಜೊತೆ ಇದ್ದಾರೆ, ನಮ್ಮ ಮಂಜುನಾಥ್ ಎಲ್ವಿ ನನ್ನ ಪ್ರಾರಂಭ ಸಂಘಟನೆಯಿಂದ ಇದುವರೆಗೆ ಇರುವಂತ ತುಮಕೂರು ನಮ್ಮ ಮಂಜುನಾಥ್ ಎಲ್ವಿ ಅವರಿದ್ದಾರೆ,
ಚಂದ್ರವರಿದ್ದಾರೆ, ಅದೇ ರೀತಿ ಕೃಷ್ಣ ನಮ್ಮ ಜೊತೆ ಇದ್ದಾರೆ, ನಮ್ಮ ಬೈಲ್ಪತ್ರ ಚಂದ್ರಶೇಖರ್ ಅವರು ಬಹಳ ಅತ್ಯಂತ ಕ್ರಿಯಾಶೀಲರಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಕೆಲಸ ಮಾಡ್ತಾರೆ, ನನ್ನ ಬಹಳ ಆತ್ಮೀಯರ ಸಹೋದರ ಸಂಬಂಧರಾದಂತಹ ಶಂಕರ್ ಹೆಬ್ಬಲ್ಲಿ ಅವರು ಹುಬ್ಳಿಯಿಂದ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನ ಸಲ್ಲಿಸುತ್ತಾ, ಬಹಳ ಮುಖ್ಯವಾಗಿ ಇವತ್ತು ಈ ಸಮಾಜದಲ್ಲಿ ನಾನೇನು ನನ್ನ ಋಣ ಇದೆ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾನು 1.5 ವರ್ಷ ನಿಮ್ಮ ಹೆಸರಿನಲ್ಲಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸಿದ. ಆದ್ರಿಂದ ಈ ಸಮಾಜ, ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ಈ ಸಮಾಜ ನಾನು ಅಲೆಮಾರಿ ಜನಾಂಗದವನಲ್ಲ. ಆದ್ರಿಂದ ಈ ಜನಾಂಗವನ್ನು ನೋಡಬೇಕು, ಇವರ ಸ್ಥಿತಿಗತಿ ನೋಡಬೇಕು, ಇವರ ಭಾಷೆ, ಇವರ ಕಸುಬು, ಇವರ ಒಟ್ಟು ಜೀವನ ಸ್ಥಿತಿಯನ್ನು ನೋಡಬೇಕು ಅಂತೇಳಿ ಜಿಲ್ಲೆ ಜಿಲ್ಲೆಗೆ ಪ್ರವಾಸ ಮಾಡಿದಾಗ ನನಗೆ ಕಂಡಂತಹದ್ದು ಅಯ್ಯೋ ಎಂಬ ಭಾವನೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಅಂತಾದ್ರೆ ನಾವು ಹೋರಾಟವನ್ನು ಮಾಡಬೇಕು. ಆ ಪರಿಸ್ಥಿತಿಗೆ ಇವತ್ತು ಹೋರಾಟ ಮಾಡದೆ, ಜನ ಸೇರದೆ, ಒಂದು ಕೈಯಿಂದ ಅನ್ನ ಹೇಳಿದಂತೆ ಏನು ಮಾಡ್ಲಿಕ್ಕೂ ಆಗುವುದಿಲ್ಲ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆಯಿಂದ ಕೆಲಸವನ್ನು ಮಾಡಿದಾಗ ಮಾತ್ರ ಇವತ್ತು ಸಾಧ್ಯ. ನಾನು ಆವತ್ತೊಂದು ಮಾತನ್ನು ಹೇಳಿದೆ, ನಾನು ಅಧ್ಯಕ್ಷನಾಗಿದ್ದಾಗ, ನಾನು ಈ ಒಂದು ಧ್ವನಿ ಇಲ್ಲದೆ ಇರತಕ್ಕಂಥ ಸಮಾಜದ ಜೊತೆ ನನ್ನ ಜೀವಮಾನದ ಕೊನೆಯ ತನಕ ನಾನು ಇಡ್ತೇನೆ ಅಂತೇಳಿ ಮುಂದಿನ ದಿನಗಳಲ್ಲೂ ಕೂಡ ನಾನು ಇರ್ತೇನೆ. ನಾವು ಯಾವತ್ತೂ ಕೂಡ ಒಂದು ಕಡೆಯಲ್ಲಿ ಇರ್ತೇವೆ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಇದ್ದೇ ಇರ್ತೇವೆ. ಅದು ಸೋಲು ಅನಷ್ಟ ಆಗಿರೋದು ಆ ಬಗ್ಗೆ ನಾವು ಚಿಂತನೆ ಮಾಡುವುದಿಲ್ಲ. ಅದು ಎಷ್ಟು ದೊಡ್ಡ ಸವಾಲೇ ಆಗಲಿ, ಆ ಸವಾಲನ್ನು ಮೆಟ್ಟಿ ನಿಲ್ಲತಕ್ಕಂಥ ವ್ಯವಸ್ಥೆ ನಮಗೆ ಖಂಡಿತವಾಗಿಯೂ ದೇವರ ಒಂದು ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ನಿಮ್ಮೆಲ್ಲರನ್ನ ಸೇರಿಸಿ ನಮ್ಮ ಏನು ಅನುಕೂಲಗಳು ನಮಗೆ ಆಗಬೇಕು, ಸರ್ಕಾರದಿಂದ ನಮಗೇನು ಸೌಲಭ್ಯಗಳು ಸಿಗಬೇಕು, ಆ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಾದರೆ ನೀವೆಲ್ಲರೂ ಕೂಡ ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು. ನಿಂತಾಗ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಈಗಾಗಲೇ ನಾವು ಹಲವಾರು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗಲೂ ಕೊಟ್ಟಿದ್ದೇವೆ, ಈಗಿನ ಪಕ್ಷದ ನೇತೃತ್ವ ಸರ್ಕಾರ ಇದ್ದಾಗಲೂ ಕೂಡ ಕೊಟ್ಟಿದ್ದೇವೆ. ಮುಂದಿನ ದಿನಗಳನ್ನು ಕೂಡ ಹೋರಾಟವನ್ನು ಮಾಡಲಿಕ್ಕೆ ಇದ್ದೇವೆ. ಒಟ್ಟಿನಲ್ಲಿ ಈ ಒಂದು ರೀತಿಯಾದ ಜೀವ ಶೋಚನೆ ಸ್ಥಿತಿಯಲ್ಲಿ ಜೀವನ ಸಾಗಿಸ್ತಕ್ಕಂಥ ಆ ಒಂದು ಅಲೆಮಾರಿ ಜನಾಂಗದ ಬಂಧುಗಳಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಒಕ್ಕೂಟದ ಈ ಸಂಘಟನೆಯ ಮೂಲಕ ನಾವು ಮಾಡೋಣ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಇರಲಿ ಅಂತ ನಾನು ಹೇಳುತ್ತಾ, ಬಹಳ ಮುಖ್ಯವಾಗಿ ಸಂಘಟನೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಒಂದು ಹಂತ ನಮ್ಮ 3 ವರ್ಷದ ಆಯಿತು, ಮುಂದಿನ 3 ವರ್ಷದ ಅವಧಿಗೆ ಇವತ್ತು ಪದಾಧಿಕಾರಿಗಳ ಚಾಲನೆ ಆಗ್ತಿದೆ ಅನ್ನ ಹೇಳಿದ್ರು. ಪತ್ರಿಕೆಯಲ್ಲಿ ಖಂಡಿತವಾಗಿ ಇದು ನಾಳೆ ಬರ್ತದೆ. ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಬಹಳ ವಿಚಾರ ಬಗ್ಗೆ ಚರ್ಚೆ ಆಯಿತು, ಆ ಎಲ್ಲ ವಿಚಾರಗಳು ಕೂಡ ಮುಂದಿನ ದಿನಗಳಲ್ಲಿ ಈಡೇರುವಂತೆ ನಾವು ನಂಬತಕ್ಕಂಥ ದೇವರ ಆಶೀರ್ವಾದ ನಮಗೆ ಮೇಲೆ ಇರಲಿ. ನಮ್ಮೆಲ್ಲ ಗುರುಗಿರರ ಆಶೀರ್ವಾದ ಕೂಡ ನಾವು ಮಾಡತಕ್ಕಂಥ ಆ ಒಳ್ಳೆಯ ಕೆಲಸದ ಮೇಲೆ ಸದಾ ಇರಲಿ ಅಂತ ಆಶಿಸುತ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಉಳಿಸತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಬರತಕ್ಕಂಥ 3 ತಿಂಗಳ ನಂತರ, ಇವತ್ತು ತಾರೀಕಾಗಿದೆ, ಇನ್ನು 3 ತಿಂಗಳ ಒಳಗಡೆ 1-2-3 ದಿವಸ ವ್ಯತ್ಯಾಸ ಆಗ್ಬೋದು. ಆ 3 ತಿಂಗಳಲ್ಲಿ ಮತ್ತೆ ನಾವು ಸೇರ್ತೀವಿ. ಇವತ್ತು ಇಬ್ಬರನ್ನ ನಾವು ಅಭಿನಂದನೆಗೊಂಡು ಮಾಡಿದ್ದೇವೆ. ಮುಂದಕ್ಕೆ ಇಬ್ಬರನ್ನ ಸ್ಥಳೀಯ ಮಕ್ಕಳನ್ನು ನಾವು ಅಥವಾ ಹಿರಿಯರನ್ನ ಸನ್ಮಾನಿಸುವಂತೆ ಕೆಲಸ ಮಾಡ್ತೇವೆ. ಅದರ ಜೊತೆಗೆ ನಾವು ಸರ್ಕಾರಕ್ಕೆ ಮನವಿ ಕೊಡುವಂಥದ್ದು, ನಮ್ಮ ಸಚಿವರಲ್ಲಿ ನಮ್ಮ ಬೇಡಿಕೆಯನ್ನು ಇಡುವಂಥದ್ದು, ಎಲ್ಲ ಕೆಲಸಗಳನ್ನು ಮಾಡ್ತೇವೆ. ಒಂದು ವೇಳೆ ಯಾವುದೇ ಒಂದು ಬೇಡಿಕೆಗೆ ಬಗ್ಗದ ಸಂದರ್ಭದಲ್ಲಿ ಅದನ್ನು ಹೋರಾಟದ ಮೂಲಕವೂ ಕೂಡ ಅದನ್ನು ಪಡೆಯುವಂಥ ಕೆಲಸವನ್ನು ನಾನು ನೀವೆಲ್ಲರೂ ಕೂಡ ಮಾಡೋಣ ಅಂತ ಹೇಳುತ್ತಾ, ಈ ಒಂದು ಅವಕಾಶಕ್ಕೆ ವಂದಿಸುತ್ತಾ ನನ್ನ ಮಾತುಗಳನ್ನು ಹೇಳ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ.